ಉದ್ಯಮಶೀಲತಾ ಯೋಜನೆ ಅಡಿ ಆಯ್ಕೆಯಾದ ಫಲಾನುಭವಿಗಳ ಹೆಸರನ್ನು ತಿದ್ದುಪಡಿ ಮಾಡಿ ಅವ್ಯವಹಾರ ಎಸಗಿರುವ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಭೋವಿ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. 2020-21 ಸಾಲಿನ ಉದ್ಯಮಶೀಲತಾ ಯೋಜನೆ ಅಡಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಲಾಗಿದ್ದು ಅರ್ಜಿಗಳನ್ನು ಪರಿಶೀಲಿಸಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಆಯ್ಕೆಯಾದ ಫಲಾನುಭವಿಗಳ ಹೆಸರುಗಳನ್ನು ಕಡೆಗಣಿಸಿ ಶಾಸಕ ಗೂಳಿಹಟ್ಟಿ ಶೇಖರ್ ಅವರು ಶಿಫಾರಸು ಮಾಡಿರುವ ಹೆಸರುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಶಾಸಕ ಗೂಳಿಹಟ್ಟಿ ಶೇಖರ್ ಅವರಿಗೂ ರಾಯಚೂರು ಜಿಲ್ಲೆಗೂ ಸಂಬಂಧವಿಲ್ಲ. ಇವರ ಶಿಫಾರಸು ಪತ್ರವು ಖಾಸಗಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜು ಇದಕ್ಕೆ ಸೂತ್ರಧಾರರಾಗಿದ್ದಾರೆ. ಇವರ ಜೊತೆಗೆ ನಿಗಮದ ಅಧಿಕಾರಿಗಳು ಶಾಮೀಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಲಾಯಿತು. ಮತ್ತು ವಿದೇಶ ಅಂದರೆ ಈ ಯೋಜನೆಯಲ್ಲಿ ಒಂದು ಆಯ್ದುಕೊಂಡು ಫಲಾನುಭವಿ ಹೆಸರನ್ನು ಸಿದ್ಧಪಡಿಸಿ ವ್ಯವಹಾರವನ್ನು ಮಾಡಿ ರೈತರುಗಳನ್ನು ಜೊತೆ ಅನುಮತಿ ಮಾಡುವಂತೆ ಈ ಬಗ್ಗೆ ದೂರವನ್ನು ಸೂಕ್ತ ಕಾನೂನನ್ನು ಕ್ರಮಗೊಳ್ಳಬೇಕು. ಅನುಮತಿ ಮಾಡುವಂತೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ, ಕೆ ತಿಮ್ಮಪ್ಪ, ಕೃಷ್ಣಮೂರ್ತಿ, ಹನುಮಂತು, ಹುಲಿಗೆಪ್ಪ ಸೇರಿದಂತೆ ಅನೇಕರಿದ್ದರು.